ಅಂದ್ರೆ ವಾತಾವರಣ ಹೆಂಗಿಡಿ ಪೇಟೆ ಕುಂತಿದ್ದೆ, ಬಂದ ಕೂಡ ಬಾಗಿಲು ಹಾಕೋದು ಒಂದು ಜೋಡು ಇದ್ದ ಕುಂತಿದ್ದ. ಹಾ, ಇಲ್ಲೇ ಸಾಧಾರಣ ಒಂದು ಹಳ್ಳಿ ಮನೆಗೆ ಬಂದಪ್ಪಗ ಬಂದು ಕೂಪ ದಾಸರಿಗಳು ಅಲ್ಲದ ಹಿಂಗೆ ನಿಂದು ಮಾತ್ರ ಹಿಂಗ ಸುತ್ತ ಕೂದಲು ಮಾತಾಡೋ ಕ್ರಮ ಒಂದು ಇದ್ದು. ಅದಕ್ಕೆ ಮನೆಯೊಂದು ಹಿಂಗೆ ಬೇಕು ಹೇಳಂದ. ಮತ್ತೆ ಹರೇ ರಾಮ ನಮಸ್ಕಾರ ಇದ್ದು ಬನ್ನಿ. ಆನೆ ನನ್ನ ತಂಗಿಯ ಮನೆಗೆ ಬಂದಿಕ್ಕು ಅಲ್ಲೇ ಹತ್ತರೆ ನೀರು ಮೊಳೆ ಕೂರ್ತಿದ್ದು ನೋಡಿ. ಪ್ರಸನ್ನ ಚಕ್ಕೆ ಮನೆ ಹೇಳಿ ಇವ ಅವರ ಯಜಮಾನರು ವೆಂಕಟಕೃಷ್ಣ ಭಟ್ಟಿ ಚಕ್ಕೆ ಮನೆ. ಎನ್ನ ತಂಗಿಯ ಮನೆ ಹತ್ತರೆ ಈ ಪ್ರಸನ್ನ ಮದುವೆಯಾಗಿ ಇಲ್ಲಿಗೆ ಬಂದರು. ಅದರಿಂದ ಮೊದಲು ಎನ್ನ ನೆರೆಕರೆ ಹೆಂಗಳ ತೋಟದ ಕಡೆಯಲ್ಲೇ ಮನೆ ಇದ್ದದ. ನಮಗೆ ಸಣ್ಣ ಲಂಗರ ಕೇಳ್ಕೊಂಡು ಸಣ್ಣ ಕೂಸಾಗಿದ್ದದು. ಈಗ ಹೇಳೋಕ ಇದು ಅವರದ್ದು ಸುಮಾರು ಪುಸ್ತಕ. ಅವಕ್ಕೆ ಸಣ್ಣಾಗಿಪ್ಪ ಅಂದರೆ ಕವಿತೆ ಕವನಗಳ ಬರೋದು ಹೇಳಿದ್ರೆ ಬಾರಿ ಖುಷಿ. ಮಾತಾಡಲಿ ಒಳ್ಳೆ ವಿಷಯ ಇದ್ದು, ಈಗ ಮಾತ್ರ ಹಾಗೆ ಮಾಡಲಿಲ್ಲ. ಗುರ್ತಿದ್ದು ಪರಿಚಯ ಆದ್ರೆ ಒಳ್ಳೆ ಮಾತಾಡ್ತು. ಮತ್ತೆ ಹೆಂಗೇಳಿದ್ರೆ ತುಂಬಾ ಜನ ಸಭೆಲ್ಲ ಸೇರಿಪ್ಪಾಗ ಬಾಕಿ ಇದ್ದವರು ಮಾತಾಡೋ ಜನ ನೋಡಿ ಅವೊಂದು ಖುಷಿ ಪಟ್ಕೊಂಬೋದು ನೋಡಿ. ಅದು ನೇರವಾಗಿ ಅವರು ಇನ್ನೊಂದರಿ ಕಾಮ ಸೂಕ್ಷ್ಮವಾಗಿ ನೋಡಿ. ಅವು ಬರದ ಪುಸ್ತಕ ಸುಮಾರಿದ್ದೆ ಹತ್ತೆರಡು ಪುಸ್ತಕ ಅದು ಬರದಲ್ಲಿ ಏನಾದ್ರು ಕೆಲವು ಕೊಂಡೋಗಿದ್ದು. ಈ ಸತಿ ನಾಲ್ಕು ಪುಸ್ತಕ ರೆಡಿ ಆದರೆ ಕೊಂಡಪ್ಪಳೆ ಅದು ಬಂದದ್ದು. ಪ್ರಸನ್ನಕ್ಕ ಸಣ್ಣಾಗಿಪ್ಪಾಗ ಪದ್ಯದಂಗೆಲ್ಲ ಬರ್ಕೊಂಡಿದ್ದೆ. ಅದು ಪದ್ಯ ಇಲ್ಲಿ ಅದಕ್ಕೆ ಗೊಂತಿಟ್ಟಿದ್ದಿಲ್ಲ ಹೇಳಿದ್ರೆ. ಆರನೇ ಕ್ಲಾಸ್ ಅಲ್ಲಿ ಮಾಸ್ಟರ್ಗಳ ಪ್ರೆಷರ್ ಇಂದಾಗಿ ಒಂದು ಕಾಂಪಿಟೇಷನ್ ಗೆ ಸೇರಿಸಿದ್ರು. ಹೇಳಿದ್ರೆ ಆ ಮಾಸ್ಟರ್ ಎಂತ ಮಾಡಿದ್ರೆ ಇದರ ಬೈಂಡಿನ ಸೈಡ್ ಇಲ್ಲಿ ಹಿಂದೆ ಮುಂದೆಲ್ಲ ತಾರಾಮರ ಬರದವರೆಗು ಅದು ಪದ್ಯವೋ ಕಥೆ ಹೇಳ್ತದೆ ಗೊಂತಿಲ್ಲ. ಹಾಗೆ ಆರನೇ ಕ್ಲಾಸ್ ಇಲ್ಲಿ ಕಾಂಪಿಟೇಷನ್ ಗಳಲ್ಲಿ ಪ್ರೈಸ್ ತಕೊಂಡು ಬಂತು. ಅದರಿಂದ ಮತ್ತೆ ಕಾಯಂ ಬರೋದೇ ಸರತ್ತು. ಮತ್ತೆ ಯಾವ ಇದು ಪದ್ಯ ಲಂಬಳೆ ಬರ್ಕೊಂಡಿದ್ದೀವಿ ಸಣ್ಣಾಗಿ ಪದ್ಯ ಬರ್ಕೊಂಡಿದ್ದೆ. ಸುವರ್ಣ ಮಹೋತ್ಸವ ಸಂಚಿಕೆ ಸುವರ್ಣ ಪುಷ್ಪ ಅಲ್ಲಿ ಮೊದಲ ಕತೆ ಪ್ರಕಟ ಇದು. ಆದ್ರೆ ಅಮ್ಮಗೆ ಏನಾಗದು ಎನ್ನ ಕತೆ ಪ್ರಕಟ ಆಯ್ದು ಹೇಳುವಷ್ಟು ಧೈರ್ಯ ಕೂಡ ಇತ್ತಿದ್ದಿಲ್ಲ. ಯಾರ ಹತ್ರ ಅವನು ಹೇಳಿದ್ದಿಲ್ಲ ಆ ಕತೆ ಪ್ರಕಟ ಆಯ್ದು ಎನ್ನ ಕತೆ ಒಂದು ಖುಷಿ ಹೇಳಿ. ಈಗಾಗಿದ್ರೆ ಬಹುಶಃ ನಾನು ತುಂಬಾ ಖುಷಿ ಇಲ್ಲದ್ರ ಫೇಸ್ಬುಕ್ ಇಲ್ಲಿ ಬೇರೆಲ್ಲಿ ಹಾಕುತ್ತಿತ್ತಾನು ಹೇಳಿ ನಾ ಗೊಂತಿಲ್ಲ. ಈಗಳ ಎನ್ನ ಕತೆ ಪುಸ್ತಕ ಇಲ್ಲಲೂ ಇಲ್ಲೇ. ಹಾಗೆ ಮತ್ತೆ ಮದುವೆ ಕಳೆದ ಮೇಲೆ ಎಲ್ಲ ಬರವಣಿಗೆ ಎಲ್ಲ ಕರೆ ನೀಡಿತು ಕುಟುಂಬ ಜವಾಬ್ದಾರಿಯಾಗಿ. ಮತ್ತೆ ಸುಮಾರು ಒಂದು 12 ವರ್ಷದ ನಂತರ ನಾನು ಕತೆ ಬರವಲು ಶುರು ಮಾಡಿತ್ತು. ಈಗ 12 ವರ್ಷ ಬರಲು ಶುರು ಮಾಡಿ. ಈಗ 2010ರಲ್ಲಿ 2010ರಿಂದ ನಿರಂತರವಾಗಿ ಬರ್ತಾ ಇದ್ದೆ. ಒಟ್ಟಿಗೆ ಎಷ್ಟು ಪುಸ್ತಕ ಬಂತು? 10 ಪುಸ್ತಕ. ಈ ಪುಸ್ತಕ ಬೇಕೊಳ್ಳಿದ್ದರೆ ಅದರಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೇವೆ. ಬೇಕೊಳ್ಳಿದ್ರೆ ತಕ್ಕೊಳ್ಳಿ. ಒಂದೊಂದು ಪುಸ್ತಕ ನಾಲ್ಕು ಹತ್ತಿ ಓದ್ತಂಗ ಒಂದು ಪುಟ ಅಥವಾ ಎರಡು ಪುಟ ಬಂಗಾಳಿನಿಂದ ಒಬ್ಬ ಓದಲೇ ಮನಸ್ಸಿಲ್ಲದ ಓದಿತೋಳಿ. ಆದರೆ ಮತ್ತೆ ಪುಟದ ಲಾಸ್ಟ್ ವರೆಗೆ ಬಾಕಿದ್ದ ಓದಿಸಕೊಳ್ಳಿ ಅದು ಓದಿಸಿಕೊಂಡು ಹೋಯ್ತು. ಆದ್ರೆ ಪುಸ್ತಕದ ದೊಡ್ಡ ಮರಳು ಏನಾಗಿಲ್ಲ. ಎಲ್ಲ ಹೆಂಡತಿ ಮಕ್ಕಳೆಲ್ಲ ಇತ್ತು. ಒಂದೊಂದು ಪುಸ್ತಕ ನಾಲ್ಕು ಸತಿ ಓದು. ಆ ನಾವು ಒಂದು ಸತಿ ಪುಸ್ತಕ ಫಸ್ಟ್ ತಿಂಗ ಬರೋದ್ರೆ ಒಂದು ಎರಡು ಪುಟ ಓದಿದೆ. ಮತ್ತೆ ಅಲ್ಲಿ ಹಿಂಗೆ ಒಂದು ಗುರ್ತ ಮಳಿಗೆ ಮುಂದಾನಂತ ಓದುತ್ತಂಗ. ಈಗ ಪ್ರಿಂಟ್ ಆದ ಕೂಡಲೇ ಮದಾಳಿ ಎನಗೊಂದು ಪ್ರತಿ ತೆಗೆ ಮಳೆ ಕೊಡಿ ಹೇಳೋದು. ಅವು ತೆಗೆದು ಮಡಗುತ್ತವೆ. ಈ ನಾನು ಇಷ್ಟು ಪುಸ್ತಕ ಕೊಂಡೋಗಿ ಆದ ಇದೀರ ನಾಲ್ಕು ಪ್ರತಿ ಎನಗೆ 20. ಈ ಯಾವ್ದಾರಲ್ಲಿ ಅದರಲ್ಲಿ ಡೀಟೇಲ್ ಕೊಡ್ತೆ. ಅದರ ನೋಡಿ ನಿಂಗ ಓದಿ ಖುಷಿ ಪಟ್ಟಂಬರಕ್ಕು. ಈ ಪುಸ್ತಕ ತೆಗೆದರೆ ಒಂದು ಕವಿಯೋಕೆ ನಾವೊಂದು ಹೆಲ್ಪ್ ಮಾಡಿದಾಗು ಆಗುತ್ತು. ಒಟ್ಟಿಗೆ ನಮ್ಮ ಮನೆಯಿಪ್ಪ ಮಕ್ಕಳಿಗೆ ನಿಂಗಳಿಂಗಳ ಮನೆಯಲ್ಲಿ ನೋಡಿ ಮಕ್ಕ ಕತೆ ಬರೋದು ಪದ್ಯ ಬರೋದು ಎಲ್ಲ ಇಕ್ಕು. ಅದರ ಮೇಲೆ ನಂಗೆ ಗುರುತು ಹಿಡಿಸಿ ಚೂರು ಗಾಳಿಯಕ್ಕೆ ಮುಂದೆ ತಪ್ಪಲ ಇಪ್ಪದು. ಈ ಪ್ರಸನ್ನಕ್ಕೆ ಹಿಂದೆ ಮೊಬೈಲ್ ಗಿಬೈಲ್ ಹಿಂಗೆ ಬರ್ತಂಗ ಪ್ರಚಾರಕ್ಕೆ ಹಿಂದೆ ಎಲ್ಲಿಗೆ ಎತ್ತಿತ್ತಿದ್ದವು. ಎನಗೆ ಹಿಂಗೆ ಕೂದು ಮಾತಲ್ಲಿ ಸಿಕ್ಕುತ್ತಿತ್ತು. ಮೊಬೈಲ್ ಬರದಕ್ಕೆ ಹೆಂಗ ಮೊಬೈಲ್ ಅಂದಿದ್ದರೆ ನಾವು ಹಿಂಗೆ ಮಾತಲ್ಲಿ ಟೋಕನ್ ತೆಗೆದು ಗುರೆ ಕಾಡ್ತೀವಿ. ಎಷ್ಟೋ ಜನ ಲೇಖಕರು ಕಾಂಬಾಗ ಅವಕ್ಕೆ ತುಂಬಾ ಜ್ಞಾನ ಇದ್ದು ಅವು ತುಂಬಾ ಕಲ್ತಿದವು ಹೇಳಿ ಗ್ರೇಷಿಗೊಂಡಿತ್ತಿದ್ದೆ. ಅವರ ಬಗ್ಗೆ ಒಂದು ಅಭಿಮಾನ ಪ್ರೀತಿ ಎಲ್ಲ ಇತ್ತು. ಆದ್ರೆ ಎನಗೂದೇ ಒಂದು ದಿನ ಕತೆ ಬರೋ ಲೇಡಿಗಳು ನನ್ನ ಕನಸಿಲ್ಲಿ ಗ್ರೇಷಿದ್ದಿಲ್ಲ. ಇದು ತುಂಬಾ ಅನಿರೀಕ್ಷಿತವಾಗಿ ನನಗೆ ಕತೆ ಪ್ರಕಟ ಆಯ್ತು. ಕೊಡಗಿನ ಹದಿನಾಲ್ಕರಲ್ಲಿ ತೃತೀಯ ಬಹುಮಾನವು ಬಂದಿದೆ. ಪ್ರಥಮ ಬಹುಮಾನ ಬಂದ್ರೆ ಮತ್ತೆ ಪುನಃ ಭಾಗವಹಿಸುವ ಹಂಗಿಲ್ಲ. 2015ರಲ್ಲಿ ನನಗೆ ಪ್ರಥಮ ಬಹುಮಾನ ಬಂದ. ನಾನು ಗುರುಗಳ ಕೈಯಿಂದ ಪ್ರಶಸ್ತಿ ತೆಕ್ಕೊಂಡೆ. ಅಸರ್ತಿ ಬೆಂಗಳೂರಿಗೆ ಹೋಗಿ ಅಂದ್ರೆ ಯಜಮಾನರದೇ ಒಟ್ಟಿಗೆ ಹೋಗಿ ಪ್ರೈಸ್ ತೆಕ್ಕೊಂಡೆ. ನಂಗೆ ಅದೆಲ್ಲ ಜೀವನದ ಮರೆಯಲಾರದ ಅನುಭವ. ಹೇಳಿದ್ರೆ ಗುರುಗಳು ತುಂಬಾ ಮನಸ್ಸಿಂದ ನನಗೆ ಆಶೀರ್ವಾದ ಮಾಡಿದವು. ಅದರಿಂದ ಮತ್ತೆ ನಾನು
ಸಾಹಿತ್ಯ ಕ್ಷೇತ್ರದಲ್ಲಿ ತಿರುಗಿ ನೋಡಿದ್ದಿಲ್ಲ. ಅದಕ್ಕಿಂತ ಮೊದಲೇ ಎರಡನೇ ಕ್ಲಾಸಿನ ಪಾಠ ಪುಸ್ತಕದಲ್ಲಿದೆ ಎನ್ನ ಕವನ ಸೆಲೆಕ್ಟ್ ಆಯ್ತು. ಮತ್ತೆ ಒಂದೊಂದೇ ಪುಸ್ತಕ ಹಂಗ ಪ್ರಕಟ ಆಗುತ್ತಾ ಹೋತು. ಹಂಗೆ ಈಗ 10 ಪುಸ್ತಕ ಪ್ರಕಟ ಆಯ್ತು. ಒಟ್ಟಿಗೆ ಸಂಪನ್ಮೂಲ ವ್ಯಕ್ತಿಗಳು ಸುಮಾರು ಕಡೆ ಕವಿಗೋಷ್ಠಿ ಇದಕ್ಕೆಲ್ಲ ಹೋಗ್ತು. ಅದೆಲ್ಲ ಹೇಳಿದಿಲ್ಲ, ಎನಗ್ ಒಂತಿದ್ದು ನಿಂಗೂ ಒಂತಿಗೂ ಪ್ರಸನ್ನ ಚಕ್ಕೆ ಮನೆಯಲ್ಲಿ. ಆದ್ರೆ ನಿಂಗದೇ ಕೇಳಿ ಎಂಗಳೂರಲ್ಲಿ ಒಂದು ಗುಟ್ಟಾಗಿ ಸಣ್ಣ ಇದ್ದಾಗ ಒಪ್ಪ ಕಾಣಿ ಹೇಳೋದು. ಇದು ಕಾಮಲು ಒಪ್ಪಕ್ಕನೇ, ಪುಸ್ತಕವೂ ಒಪ್ಪಕ್ಕನೇ, ಒಳ್ಳೆ ಕಥೆಗಳೆಲ್ಲ ಒಪ್ಪಕ್ಕ ಒಪ್ಪಕ್ಕ ಕತೆ ಹಂಗೆ ಇದ್ದು. ಅನು ಹವ್ಯಕ ಕಥೆಗಳ ಶುರು ಹಿಂಗೆ ಬರವಣಿಗೆ ಶುರು ಮಾಡಿದ್ದರು. ಒಪ್ಪಣ್ಣ .com ಹೇಳಿ ಒಂದು ವೆಬ್ಸೈಟ್ ಇದ್ದು, ಅದರಲ್ಲಿ ವಿಶು ವಿಶೇಷ ಸ್ಪರ್ಧೆ ಹೇಳಿ ಸ್ಪರ್ಧೆ ಮಾಡ್ತವು. ಹಂಗ ಅದರಲ್ಲಿ ಏನಾಗೆ ಫಸ್ಟ್ ಹಿಂಗೆ ದ್ವಿತೀಯ ಬಹುಮಾನ ಬಂತು ಅದರಲ್ಲಿದೆ. ಹಂಗೆ ಅದರಲ್ಲಿ ಮತ್ತೆ ಅಂತ್ಯ ನಾನು ಕತೆ ಹಾಕಿಕೊಂಡಿದ್ದೆ. ಇನ್ನ ಮೊದಲ ಕಥಾ ಸಂಕಲನ ಮನದ ಮಲ್ಲಿಗೆ ಪ್ರಕಟ ಆದ ನಂತರ ಅವು ಪ್ರಕಾಶಕರೇ ಕೇಳಿದವು, ನಿಂಗಳದ್ದು ಕತೆ ಇದ್ರೆ ಕಳಿಸಿ. ನನಗೆ ಹವ್ಯಕ ಕತೆ ಇದ್ದದು, ಅವು ಪ್ರಕಟಿಸುವ ಹೇಳುವ ಒಂದು ಆತಂಕ ಇತ್ತು. ಆದ್ರೂ ಕೇಳಿದೆ, ಮತ್ತೆ ಒಂದು ಕತೆ ಕಳಿಸಿ ಹೇಳಿದವು. ಹಂಗೆ ಕಳಿಸಿದೆ ಕನ್ನಡ ಲಿಪಿ, ಆದರೆ ಈ ಕತೆ ಪ್ರಕಟಿಸಲಕ್ಕ ಹೇಳಿ ಅವು ಕರಿಮಣಿ ಮಾಲೆ ಹೇಳುವ ಆ ಪುಸ್ತಕ ಆ ರೀತಿ ಪ್ರಕಟದ್ದು. ಆದ್ರೆ ನಂತರ ನಾನು ಒಪ್ಪಣ್ಣ ವೆಬ್ಸೈಟಿಗೆ ಸ್ವಯಂವರ ಆಡಿ ಒಂದು ಹವ್ಯಕ ಕಾದಂಬರಿ ಬರದೆ, ಅದುದೇ ಪುಸ್ತಕ ರೂಪದಲ್ಲಿ ಪ್ರಕಟ ಆಯ್ತು. ಹಂಗೆ ಹವ್ಯಕದ 2 ಪುಸ್ತಕ ಓದೆ, ಕನ್ನಡದ 8 ಪುಸ್ತಕ ಓದೆ, ಈಗ ಒಟ್ಟು ಪ್ರಕಟ ಆಯ್ತು. ಇದು ನನ್ನ ಮೊದಲ ಕವನ ಸಂಕಲನ, ಇದು ಪ್ರಕಟ ಆದ್ದು ಕನ್ನಡ ಪುಸ್ತಕ ಪ್ರಾಧಿಕಾರದ ಧನ ಸಹಾಯಲ್ಲಿ 2014 ಪತ್ರಿಕೆಯಲ್ಲಿ ಪ್ರಕಟಣೆ ಕಂಡು ನಾನು ಎನ್ನ ಕವನ ಕಳಿಸಿದೆ. ಅದರಲ್ಲಿ ಆಯ್ಕೆ ಆಯ್ತು. ನನಗೆ ತುಂಬಾ ಆಶ್ಚರ್ಯ ಆಯ್ತು, ಏನ ಯಾವುದೇ ಒಂದು ಆರದ್ದು ಒಂದು ಬೆಂಬಲ ಇಲ್ಲದ್ದೇ ಅದರಷ್ಟಿಗೆ ನನ್ನ ಕವನ ಪುಸ್ತಕ ಪ್ರಾಧಿಕಾರದಲ್ಲಿ ಸೆಲೆಕ್ಟ್ ಆಯ್ತು, ಪುಸ್ತಕ ರೂಪದಲ್ಲಿ ಪ್ರಕಟ ಫಲ ಆಯ್ಕೆ ಆಯ್ತು. ಒಳಗೆ ನನಗೆ ತುಂಬಾ ಖುಷಿ ಆಯ್ತು. ಹಂಗಾಗಿ ಏನ ಪ್ರೀತಿಯ ಪುಸ್ತಕಗಳಿರಿ ಇದು ಹೇಳಿ ಹೇಳಕ್ಕೂ ನನ್ನ ಮೊದಲ ಪುಸ್ತಕ ಓದೆ. ಇದರಲ್ಲಿಪ್ಪ ಕವನಂಗ ಈಗ ಪಾಠ ಪುಸ್ತಕದಲ್ಲಿ ಓದೆ ಸೆಲೆಕ್ಟ್ ಆದ್ದು. ಹಂಗೆ ಇದನ್ನ ಪ್ರೀತಿಯ ಪುಸ್ತಕ, ಇದನ್ನ ಮೊದಲ ಕಥಾ ಸಂಕಲನ. ಇದು ಎನ್ನ ಮೈದುನ ಪದ್ಮನಾಭ ಹೇಳಿದ್ದ, ಅವನ ಪರಿಚಯದ ಸಣ್ಣ ಮಾವನವರ ಮಗ. ಅವನ ಮುಖಾಂತರ ಪ್ರಕಾಶಕರ ಪರಿಚಯ ಆಯ್ತು. ಅವು ಕತೆ ಕಳಿಸಿ ಹೇಳಿದವು, ಹಂಗೆ ಕತೆ ಕಳಿಸಿದೆ. ಹಂಗೆ ಇದಕ್ಕೆ ಮುನ್ನೋಡಿ ಬರೆದದ್ದು ಉಮೇಶ್ ಶಿಮ್ಲಡ್ಕ ಹೇಳಿ ಎನ್ನ ಸಹಪಾಠಿ ಇದೆ. ಅವ ವಿಜಯವಾಣಿ ಪತ್ರಿಕೆಯಲ್ಲಿ ತಿದ್ದಾಸಮೆಯಲ್ಲಿ ಹಂಗೆ ಅವನ ಕೈಲಿ ಮುನ್ನೋಡಿ ಬರೆಸಿದೆ. ಹಂಗೆ ಈ ಪುಸ್ತಕ ಇದು 2018 ಈ ಪುಸ್ತಕ ಬಿಡುಗಡೆ ಆದ್ದು. ಇದು ಕರಿಮಣಿ ಮಾಲೆ ಹವ್ಯಕ ಕಥಾ ಸಂಕಲನ. ಹವ್ಯಕರ ಜೀವನದ ಕಥೆಗಳೇ ಇದರಲ್ಲಿ ಇಪ್ಪದು ಅಂದ್ರೆ ಎಷ್ಟೋ ಹೆಮ್ಮಕ್ಕಳ ಮನದ ನೀವು ಇದ್ದು. ಇದರಲ್ಲಿ 2019 ಈ ಪುಸ್ತಕ ಬಿಡುಗಡೆ ಆದ್ದು. ಇದು ಬಿಡುಗಡೆ ಆದ್ದು ಕೂಡ ನಮ್ಮ ಶ್ರೀ ಗುರುಗಳ ಮುಖಾಂತರವೇ ಬಿಡುಗಡೆ ಆದ್ದು. ಕೊರೋನಾ ಸಮಯದಲ್ಲಿ ಹವ್ಯಕ ಪುಸ್ತಕ ಗುರುಗಳ ಮೂಲಕ ಬಿಡುಗಡೆ ಮಾಡಿಕೊಳ್ಳಿ ಅನ್ನೋ ಒಂದು ಕನಸಾಗಿತ್ತು. ಹಂಗೆ ಇದು ಗುರುಗಳ ಮೂಲಕವೇ ಬಿಡುಗಡೆ ಆಯ್ತು. ಇದನ್ನ 3ನೇ ಪುಸ್ತಕ 2020 ಪ್ರಕಟ ಆದ್ದು. ಇದರಲ್ಲಿಯೂ ಹವ್ಯಕ ಕನ್ನಡ ಕತೆಗೆ ಇಪ್ಪದು ತರಂಗಲ್ಲಿ ಮಂಗಳಲ್ಲಿ ಹಂಗೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಕತೆಗ ಹಂಗೆ ಎಲ್ಲಾ ಕತೆಗಳು ಇದರಲ್ಲಿದ್ದು. ತುಂಬಾ ಇದರಲ್ಲಿ ನೀಲಾಂಬರಿ ಹೇಳುವ ಕತೆ ತುಂಬಾ ಜನಕ್ಕೆ ತುಂಬಾ ಇಷ್ಟ ಆದ ಕತೆ ಇದು. ಅದು ಬೇರೆ ಎಲ್ಲಿಯೂ ಪ್ರಕಟ ಆಗಿದೆ ಈ ಪುಸ್ತಕದಲ್ಲಿ ಮಾತ್ರ ಇಪ್ಪ ಕತೆ. ಅದು ತರಂಗಲ್ಲಿ ಪ್ರಕಟ ಇದು. ಅದು ಬಿಟ್ಟು ಬೇರೆ ಯಾವುದೇ ಒಂದು ಖಾಸಗಿ ವಾಟ್ಸಪ್ ಇಲ್ಲಾಗಲೇ ಫೇಸ್ಬುಕ್ ಇಲ್ಲಾಗಲೇ ಹಾಕಿದ್ದಿಲ್ಲ ಈ ಕತೆಯ. ತುಂಬಾ ಜನ ಇಷ್ಟಪಟ್ಟ ಕತೆ ಅದು. ಇದನ್ನ ಮೊದಲ ಕಾದಂಬರಿ ನಾನು ಫಸ್ಟ್ ಅಂದ್ರೆ ಕಾದಂಬರಿ ಬರವಲ್ಲ ಎಡಿಗ ಎಡಿಯೋದ ಹೇಳುವ ಒಂದು ನನ್ನ ಪ್ರಯತ್ನದಲ್ಲಿ ನಾನು ಕಥಾಗುಚ್ಛ ಹೇಳುವ ಒಂದು ಫೇಸ್ಬುಕ್ ಆ್ಯಪ್ ಇಲ್ಲಿ ಬರದ ಕತೆ ಇದು ಕಾದಂಬರಿ. ತುಂಬಾ ಜನಕ್ಕೆ ಇಷ್ಟ ಇದು. ಈಗಲೂ ಕೂಡ ಎಷ್ಟೋ ಜನ ಎನ್ನ ಕಂಡಪ್ಪಾಗ ನಾನು ತುಳಸಿಹಾರ 10 ಓದಿದ್ದೆ 20 ಓದಿದ್ದೆ ಹೇಳುವ ಕೂಡ ಇದ್ದವು. ಅಷ್ಟು ಕೂಡ ಇಷ್ಟಪಡುವ ಕತೆ ಇದು. ಒಂದು ರೀತಿ ಒಂದು ಪ್ರೇಮ ಕಥೆ ಇದು. ಇದು ಕಂಬರ್ ದೇವಸ್ಥಾನದಲ್ಲಿ ಬಿಡುಗಡೆ ಆದ ಕಾದಂಬರಿ. ಇದು ಸ್ವಯಂವರ ಒಪ್ಪಣ .com ಅಲ್ಲಿ ಧಾರಾವಾಹಿಯಾಗಿ ಬಂದ ಕಾದಂಬರಿ ಹವ್ಯಕ
ಕತೆ ಅಂದ್ರೆ ಹವ್ಯಕ ಜನಾಂಗದ ಒಳ್ಳ ತುಡಿತಂಗಳ ಬಿಂಬಿಸುವ ಕತೆ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿದ್ದು ಹದಿಹರೆಯದ ಕುಸುಬ ಯಾವ ರೀತಿ ಅನ್ಯ ಜಾತಿಯ ಯುವಕನ ಪ್ರೀತಿಸಿ ಮದುವೆ ಆದರೆ ಎದುರಪ್ಪ ಸಮಸ್ಯೆಗಳ ಈ ಒಂದು ಕಥೆಯಲ್ಲಿ ನಾನು ಬಿಂಬಿಸಿದ್ದೆ. ಈ ಕತೆ ಓದಿದ ತುಂಬಾ ಜನ ಆತ್ಮೀಯರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದವು. ಹಂಗೆ ನಮ್ಮ ವಿ ಬಿ ಅರ್ಥಿ ಖಜೆ ಕೂಡ ಈ ಕಥೆಗೆ ಚಂದದ ವಿಮರ್ಶೆ ಬರೆದುಕೊಟ್ಟಿದ್ದವು. ಇರಬೇಕಿತ್ತು ಹತ್ತಿರ ಇದು ಕಳೆದ ವರ್ಷ ಬಿಡುಗಡೆ ಆದ ಕಾದಂಬರಿ. ಇದೇ ತುಂಬಾ ಜನಪ್ರಿಯ ಕಾದಂಬರಿ, ತುಂಬಾ ಜನ ಇಷ್ಟಪಟ್ಟಿದ್ದವು. ಇದೇ ಈ ಪುಸ್ತಕವು ಒಟ್ಟಿಗೆ ಬಿಡುಗಡೆ ಆಯ್ತು. ಇದೊಂದು ಕಥಾ ಸಂಕಲನ, ಇದರಲ್ಲಿ ಸುಮಾರು 40 ಹೆಚ್ಚು ಕಥಾ ಸಂಕಲನ ಕತೆಗಳಿದ್ದು ಇದು ಹಂಗೆ ತರಂಗ ಮಂಗಳ ಸಹಿತ ಬೇರೆ ಬೇರೆ ಕಡೆಗಳಲ್ಲಿ ಪ್ರಕಟ ಆದ ಕಥೆಗ ಇದೆರಡೇ ಕಳೆದ ವರ್ಷ ಬಿಡುಗಡೆ ಆಯ್ತು. ಇದು ಕಳೆದ ವರ್ಷ ಜೂನ್ನಲ್ಲಿ ಬಿಡುಗಡೆ ಆಯ್ತು. ಇದು ಯಾವ ಕಾಣಿಕೆ ನೀಡಲಿ, ಇದು ಕಾದಂಬರಿ, ಇದು ಪ್ರತಿಲಿಪಿಯ ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ ಕಾದಂಬರಿ. ಇದು 4 ನೀಲ್ಗತೆಗಳ ಸಂಕಲನ, ಇದೆರಡದೇ ಕಳೆದ ವರ್ಷ ಬಿಡುಗಡೆ. ಈಗ ಅವರ ಕತೆ ಅಲ್ಲ, ಅವು ಬರದ್ದು ಇರಬೇಕಿತ್ತು, ನೀ ಹತ್ತಿರ ಆನುಗ್ರಹಿಸಿದ್ದು ಎಂಡತ್ತಿಷ್ಟು ವಿಷಯ ಗಂಡ ಒಟ್ಟಿಗೆ ಇದ್ದವು. ಇವು ಬರವಲ್ಲ ಬರವಲ್ಲ ಇವೆಲ್ಲ ಬರ್ತಾರ. ಪೋಸ್ಟ್ ಆಫೀಸಿಗೆ ಕೊಂಡೋಗಿ ಪೋಸ್ಟ್ ಮಾಡುದು, ಸ್ಟ್ಯಾಂಪ್ ತಪ್ಪದು, ಲೆಟರ್ ಬೇಡ, ಶೀಟ್ ಪೇಪರ್, ಪುಸ್ತಕಗಳ ತಪ್ಪದು ಇವೆ. ಅಂಬಾಗ ಇರಬೇಕಿತ್ತು ನೀ ಹತ್ತಿರ ಒಟ್ಟಬೇಕಲ್ಲಿ ಬರದಲ್ಲಿ ಕೇಳಿದ್ದಾರೆ ಪ್ರಸನ್ನ ಕರತೆ ಸಾಮಾಜಿಕ ಬಗ್ಗೆ ಹಿಂಗೆ ಖುಷಿಯಾಗಿ ಮಾಡಿರೋ ಕಾಗ ಬೇಜಾರ. ಇರಬೇಕಿತ್ತು ನೀ ಹತ್ತಿರ ಹಾಗೆ ಉಪರ್ ಯಾವ ಕಾಣಿಕೆ ನೀಡಲಿ ನಿನಗೇಳಿ. ಇದು ಇವು ಬರೇಕದು ಬರ್ದದು ಇವೆ, ಇವು ಬರೇಕಾದ ಪುಸ್ತಕ ಬರ್ದದು ಪ್ರಸನ್ನ ಕಾನೆ ಎಲ್ಲ ಅದ್ಭುತ ಪುಸ್ತಕ ಒಂದು. ಇದ ಎನಗೆ ಬೇಕಾದ ಪುಸ್ತಕ ಎಲ್ಲ ನಾನು ತೆಕ್ಕೊಂಡೆ, ಸಿಕ್ಕಿದರೆ ಸಿಕ್ಕಿತ್ತು, ಸಿಕ್ಕದ್ರೆ ಮತ್ತೆ ಆ ನಷ್ಟವ ತುಂಬಿಸಲಿಯ. ನಿಂಗೆ ಬೇಕು ಇದ್ರೆ ಅದರ ಫೋನ್ ನಂಬರ್, ಇದು ಪುಸ್ತಕದ ಹೆಸರೆಲ್ಲ ಸಪರೇಟ್ ಸಪರೇಟ್ ಆಗಿ ಬರದಿರ್ತೆ. ಮುಂದಿನ ವಿಡಿಯಲ್ಲಿ ಪ್ರಸನ್ನಕ್ಕ ಬರವಣೆ ಶುರು ಮಾಡಿದ್ದೆ ಹೆಂಗೆ, ಬರವೋದು ಹೆಂಗೆ ಹೇಳಿ, ಮಕ್ಕಳೆಲ್ಲ ಒಂದು ಪಾಠದ ಹಂಗೆ. ಇವು ನಿತ್ಯ ಜೀವನದಲ್ಲಿ ಕೆಲಸ ಎಂತೆಲ್ಲ ಮಾಡಿಕೊಂಡಿರ್ತವಳು ಎಲ್ಲ ಒಂದು ವಿವರವಾಗಿ ಒಂದು ದಿನ ತೋರಿಸುತ್ತೆ ಕಾಮ ಅದೇ ನಾವು